ಬೆಂಗಳೂರು ಮೈಸೂರು ದಶಪಥ ರಸ್ತೆಯ ಟೋಲ್ ದರ ಮತ್ತೆ ಹೆಚ್ಚಳ ಮಾಡಿದಕ್ಕೆ ವಾಹನ ಸವಾರರು ಆಕ್ರೋಶ ಹೊರಹಾಕ್ತಿದ್ದಾರೆ ಜೊತೆಗೆ ಕನ್ನಡಪರ ಸಂಘಟನೆ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ದು ಜೂನ್ 19 ರಂದು ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಇನ್ನು ಟೋಲ್ ದರ ಹೇಗಿದೆ ಈಗ ಅನ್ನೋದ ನೋಡೋದಾದ್ರೆ ಕಾರು ವ್ಯಾನ್ ಜೀಪ್ ಏಕಮುಖ ಸಂಚಾರಕ್ಕೆ 135 ರಿಂದ 165 ರೂಪಾಯಿ ಏರಿಕೆ ಮಾಡಲಾಗಿದೆ ಅಂದ್ರೆ 30 ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಇನ್ನು ಲಘು ವಾಹನಗಳು ಮಿನಿ ಬಸ್ಗಳ ಏಕಮುಖ ಟೋಲ್ ದರ 220 ರಿಂದ 270 ಕ್ಕೆ ಏರಿಕೆ ಆಗಿದೆ ಅಂದ್ರೆ 50 ರೂಪಾಯಿ ಹೆಚ್ಚಳವಾಗಿದೆ ಇನ್ನು ಟ್ರಕ್ ಬಸ್ ಎರಡು ಆಕ್ಸೆಲ್ ವಾಹನ ಏಕಮುಖ ಸಂಚಾರ ದರ 460 ರಿಂದ 565 ಕ್ಕೆ ಏರಿಕೆ ಕಂಡಿದೆ ಮೂರು ಆಕ್ಸೆಲ್ ವಾಹನಗಳ ಏಕಮುಖ ಸಂಚಾರ ಟೋಲ್ ದರ 500 ರಿಂದ 615 ಕ್ಕೆ ಏರಿಕೆ ಕಂಡಿದೆ ಭಾರಿ ವಾಹನಗಳು ಏಕಮುಖ ಸಂಚಾರ ಟೋಲ್ ದರ 720 ರಿಂದ 885 ಕ್ಕೆ ಏರಿಕೆ ಕಂಡಿದೆ ಇನ್ನು ಇಡೀ ದೇಶದಲ್ಲಿ ಆರ್ಥಿಕ ವರ್ಷ ಶುರುವಾದಾಗ ಟೋಲ್ ಹೆಚ್ಚಳ ಸಹಜ ಈ ಹೈವೇಗೆ ಏಪ್ರಿಲ್ ನಲ್ಲಿ ಟೋಲ್ ಹೆಚ್ಚಳ ಆಗಬೇಕಾಗಿತ್ತು ಆಗ ಆಗಿರಲಿಲ್ಲ ಈಗ ಶೇಕಡ 22 ರಷ್ಟು ಏರಿಕೆ ಆಗಿದೆ ಹಾಗೂ ಟೋಲ್ ಸಂಗ್ರಹದ ಆರಂಭದಲ್ಲಿ ಫಾಸ್ಟ್ ಟ್ಯಾಗ್ ಸಮಸ್ಯೆ ಇತ್ತು ಈಗ ಸಮಸ್ಯೆ ಇಲ್ಲ ಫಾಸ್ಟ್ ಟ್ಯಾಗ್ ಇರದಿದ್ರೆ ಡಬಲ್ ಚಾರ್ಜ್ ಕಟ್ಟುವುದು ಕಡ್ಡಾಯವಾಗಿದೆ ಅಂತ ಪ್ರತಾಪ್ ಸಿಂಹ ಈಗಾಗಲೇ ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ಕೆಇಆರ್ಸಿ ವಿದ್ಯುತ್ ದರ ಏರಿಕೆ ಮಾಡಲು ಶಿಫಾರಸು ಮಾಡಿತ್ತು ಅದನ್ನ ತಡೆಯುವ ತಿರಸ್ಕರಿಸುವ ಹಕ್ಕು ರಾಜ್ಯ ಸರ್ಕಾರಕ್ಕಿದೆ ಗುತ್ತಿಗೆದಾರರ ಅನುದಾನ ಬಿಡುಗಡೆ ಆದೇಶಕ್ಕೆ ತಡೆ ಹಿಡಿಯುತ್ತೀರಿ ಆದ್ರೆ ವಿದ್ಯುತ್ ಬಿಲ್ ಆದೇಶಕ್ಕೆ ಏಕೆ ತಡೆ ನೀಡಲ್ಲ ಎಂದು ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನಿಸಿದ ಪ್ರತಾಪ್ ಸಿಂಹ ಕಾಂಗ್ರೆಸ್ನವರು ಲೂಟಿ ಮಾಡಲು ಬಂದಿದ್ದಾರೆ ಜನ ವಿರೋಧಿ ಮುಖ ಮರೆ ಮಾಚಲು ಬಿಜೆಪಿ ಮೇಲೆ ಆರೋಪ ಮಾಡುತ್ತಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಜನ ವಿರೋಧಿ ಮುಖ ಮರೆ ಮಾಚಲು ಬಿಜೆಪಿ ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಸುಮಾರು 8000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧವಾದ ಬೆಂಗಳೂರು ಮೈಸೂರು ನಡುವಿನ ದಶಪಥ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾರ್ಚ್ 11 ಪ್ರಧಾನಿಯವರು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಲೋಕಾರ್ಪಣೆ ಮಾಡಿದ್ರು ಇದು ರಾಜ್ಯದ ಮೊದಲ ಎಕ್ಸ್ಪ್ರೆಸ್ ಹೆದ್ದಾರಿಯಾಗಿದ್ದು ಇದರ ಟೋಲ್ ಸಂಗ್ರಹವನ್ನು ಫೆಬ್ರವರಿ 27 ಪ್ರಾರಂಭ ಮಾಡಲಾಗಿತ್ತು ಬೆಂಗಳೂರು ಬಳಿಯ ಕಣಿಮಿಣಿಕಿ ಮತ್ತು ರಾಮನಗರ ಜಿಲ್ಲೆಯ ಶೇಷಗಿರಿ ಹಳ್ಳಿ ಬಳಿ ಟೋಲ್ ಸಂಗ್ರಹಿಸಲಾಗ್ತಾ ಇದೆ ಮಂಡ್ಯ ಜಿಲ್ಲೆ ನಿಡಗಟ್ಟವರೆಗೆ 55.63 ಕಿಲೋಮೀಟರ್ ಉದ್ದದ ರಸ್ತೆಗೆ ಶುಲ್ಕ ನಿಗದಿ ಮಾಡಲಾಗಿತ್ತು